ಬಿಜೆಪಿಯವರು ಅತ್ಯಂತ ಮಾನಗೆಟ್ಟವರು, ಲಜ್ಜೆಗೆಟ್ಟವರು. ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಜನರು ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅವರಿಗೆ, ಕಳೆದ ಚುನಾವಣೆಯಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕು ಅಂತ. ಅವ್ರಿಗೆ ಅಧಿಕಾರ ಮಾಡಿ ಅಂತ ಜನ ಅವರಿಗೆ ತೀರ್ಪು ಕೊಟ್ಟಿಲ್ಲ. ಕಳೆದ 6 ತಿಂಗಳಿಂದ ಈ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಪ್ರಯತ್ನ ಮಾಡುತ್ತಲೇ ಇದ್ದಾರೆ. ಆ ಯಡಿಯೂರಪ್ಪನವ್ರಿಗೆ ಇಷ್ಟು ವಯಸ್ಸಾಗದೆ ಬುದ್ಧಿನೂ ಬರಲಿಲ್ಲ. 77 ವರ್ಷ ಆಗಿದೆ, ಇನ್ನು ಚೀಫ್ ಮಿನಿಸ್ಟರ್ ಆಗಬೇಕು ಅಂತೇಳಿ ವಾಮ ಮಾರ್ಗದಿಂದ ಚೀಫ್ ಮಿನಿಸ್ಟರ್ ಆಗಿಬಿಡಬೇಕು. ಕೋಟ್ಯಾಂತರ ರೂಪಾಯಿ ನಮ್ಮ MLAಗಳಿಗೆ ಆಫರ್ ಮಾಡೋದು, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದದ್ದು. ಈ ಬಿಜೆಪಿಯವರಿಗೆ ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲ, ಸಂವಿಧಾನದ ನಂಬಿಕೆ ಇಲ್ಲ. ಪದೇ ಪದೇ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಎಷ್ಟು ಲಜ್ಜೆಗೆಟ್ಟವರು ಅಂದರೆ, ಅವರೆಲ್ಲ MLAಗಳನ್ನ ಕರ್ಕೊಂಡೋಗಿ ಹರಿಯಾಣದಲ್ಲಿ ಒಂದು ಇಲ್ಲ ಒಂದು ರೆಸಾರ್ಟ್ನಲ್ಲಿ ಕೂಡಾಕೊಂಡಿದ್ದಾರೆ. ಯಾಕೆ ಕೂಡಾಕೊಂಡಿದ್ದರು? ಹರಿಯಾಣದಲ್ಲಿ ಕರ್ಕೊಂಡೋಗಿ ಕೂಡಾಕೊಂಡಿದ್ದಾರೆ ಎಲ್ಲ MLAಗಳನ್ನ. ಸುದ್ದಿ ಕೊಡೋದು ನಿಮ್ಗೆ ಅವರೇ. ನಾಳೆ ಸರ್ಕಾರ ಮಾಡಿಬಿಡ್ತೀವಿ, ನಾಳಿದ್ದು ಸರ್ಕಾರ ಮಾಡಿಬಿಡ್ತೀವಿ, ಒಳ್ಳೆ ಸುದ್ದಿ ಕೊಡ್ತೀವಿ ನಿಮಗೆ, ಬರೀ ಸುಳ್ಳೆ. ಸಂಕ್ರಾಂತಿ ಎಂತಿದ್ರು ಎಳ್ಳು ಇದು ಕೊಡ್ತೀವಿ, ಎಳ್ಳು ಬೆಲ್ಲ ಕೊಡ್ತೀವಿ. ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಏನಪ್ಪ ಅಂತಂದ್ರೆ, ಅವ್ರು ಏನ್ ಹೇಳಿದ್ರು ಸುಳ್ಳು ಹೇಳ್ತಾರೆ ಅಂದ್ಬಿಟ್ಟು ಏನು ಪ್ರಚಾರ ಮಾಡ್ತಾರೆ. ಬಿಜೆಪಿಯವರು